ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಎಲ್ಲರಿಗೂ ನಮಸ್ಕಾರ. ಮೊದಲನೇ ಬಾರಿ ಯೂಟ್ಯೂಬ್ ಲೈವಿಗೆ ತಗೊಂಡಿದ್ದೀನಿ, ಯೂಟ್ಯೂಬಲ್ಲಿ ಲೈವ್ ಬಂದಿದ್ದೀನಿ ಮೊದಲನೇ ಬಾರಿಗೆ. ಅದು ಕೂಡ ಒಂದು ವಿಶೇಷವಾದ ಅಂಶವನ್ನೇ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಂದರೆ, ಮೊನ್ನೆ ಶುಕ್ರವಾರ ನಾವು ಕುಟುಂಬ ಸಮೇತ ಕಂಚಿ ಕಾಮಾಕ್ಷಿ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಎಲ್ಲರಿಗೂ ಗೊತ್ತಿರುತ್ತೆ, ಕಂಚಿ ಕಾಮಾಕ್ಷಿ ವಿಶ್ವಕರ್ಮ ವಂಶ ಬ್ರಾಹ್ಮಣರ ಕುಲದೇವತೆ ಎಂದು. ಅದು ಕುಲದೇವತೆ ಹೇಗೆ ಯಾದಲು ಎಂಬ ಇತಿಹಾಸ ನಮಗೆ ಕರ್ನಾಟಕ ಸರ್ಕಾರ ಮುದ್ರಣ ಮಾಡಿರುವಂತಹ ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಬೆಂಗಳೂರು, ಕರ್ನಾಟಕ ಸರ್ಕಾರ ಈ ಪುಸ್ತಕದಲ್ಲಿ ಇದು ಚೆನ್ನಾಗಿ ಆ ಕಂಚಿಯ ಚರಿತ್ರೆಯನ್ನು ಮುದ್ರಣ ಮಾಡಿದ್ದಾರೆ. ಇದೆಲ್ಲ ತುಂಬ ಸತಿ ಓದಿ ನಮ್ಮ ಗುರುಕುಲದಲ್ಲಿ ಕೂಡ ಪಾಠ ಕೂಡ ಮಾಡಿರುತ್ತೇನೆ. ಆದರೆ ಆ ಮೂಲ ದೇವಸ್ಥಾನ ಆಗಿರುವಂತಹ ಕಂಚಿ ಹೋಗಿಲ್ಲ, ಆ ದೇವತೆಯನ್ನು ದರ್ಶನ ಮಾಡಿಕೊಂಡಿಲ್ಲ. ನಮಗೆ ಗುರುಗಳಾದಂತಹ ನಾಡಿ ಗುರುಗಳು ಕೂಡ ಅವರು ಹೇಳಿದ್ದಾರೆ, ವಿಶ್ವಕರ್ಮ ವಂಶ ಬ್ರಾಹ್ಮಣರು ಕಂಚಿ ಹೋಗ್ಬಿಟ್ಟು ಅಲ್ಲಿರುವಂತಹ ಪರದೇವತೆ ಆಗಿರುವಂತಹ ಕಾಮಾಕ್ಷಿ ದೇವಿಯನ್ನು ದರ್ಶನ ಮಾಡಿಕೊಂಡಿದ್ರೆ ನಿಮ್ಮ ಅದೃಷ್ಟವನ್ನು ನೀವು ಮತ್ತು ಅದೃಷ್ಟ ಹಾಗೂ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿರ್ತಾರೆ. ಆದರೆ ಇಷ್ಟು ದಿನಕ್ಕೆ ನಾನು ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಅದು ಹೋಗ್ಬಿಟ್ಟು ನೋಡಿದ್ದಕ್ಕೆ ಅಲ್ಲಿ ಮೂಲ ವಿಗ್ರಹ ಮೂಲ ದೇವಸ್ಥಾನದಲ್ಲಿ ಕಂಚಿ ಕಾಮಾಕ್ಷಿ ನಿಜವಾದ ವಿಗ್ರಹ ಇಲ್ಲ. ಆ ವಿಗ್ರಹ ಎಲ್ಲಿದೆ ಅಂದರೆ ಆ ದೇವಸ್ಥಾನದ ಹಿಂಭಾಗ, ಅಂದರೆ ಪಶ್ಚಿಮ ರಾಜಗೋಪುರದ ಹಿಂದೆ ಒಂದು ಬೀದಿ ಇರುತ್ತೆ. ಅಲ್ಲಿ ಹತ್ತಿರದಲ್ಲಿ ದೇವಸ್ಥಾನ ಹಿಂಭಾಗನ ಕರೆಕ್ಟಾಗಿ ಅಲ್ಲಿ ಒಂದು ಸಣ್ಣದೊಂದು ದೇವಸ್ಥಾನದಲ್ಲಿ ಕಾಮಾಕ್ಷಿ ವಿಗ್ರಹವನ್ನು ಆದಿ ಕಾಮಾಕ್ಷಿ ಹೆಸರಲ್ಲಿ ಇಟ್ಟಿದ್ದಾರೆ. ಈ ಮೂಲ ವಿಗ್ರಹಕ್ಕೆ ಕಾಮಾಕ್ಷಿ ಪ್ರಧಾನ ದೇವಾಲಯದ ವಿಗ್ರಹಕ್ಕೆ ಏನು ವ್ಯತ್ಯಾಸ ಅಂದರೆ, ಆ ದೇವಾಲಯದಲ್ಲಿ ಇರುವಂತಹ ವಿಗ್ರಹಕ್ಕೆ ಕೈಯಲ್ಲಿ ಕಬ್ಬಿನ ಜಲೆ ಇರುತ್ತೆ, ಅಭಯಹಸ್ತ ಇರುತ್ತೆ, ಪಾಸಾಂಕುಸ ಇರುತ್ತೆ. ಈ ಕಂಚಿ ಕಾಮಾಕ್ಷಿ ವಿಗ್ರಹದಲ್ಲಿ ಆದಿ ಕಾಮಾಕ್ಷಿ ವಿಶ್ವಕರ್ಮ ಕುಲದೇವತ ಅಂತ ಹೇಳ್ಕೊಂಡಿರುವಂತಹ ಆ ದೇವಿ ಆ ಪುರಾತನದ್ದು ಎಂದು ಆ ದೇವಸ್ಥಾನ ಎದುರುಗಡೆ ಇರುವಂತಹ ಶಾಸನಗಳಲ್ಲಿ ತಿಳಿದು ಬರುತ್ತದೆ. ಮತ್ತು ಈ ಪುಸ್ತಕದಲ್ಲಿ ಕೂಡ ಈ ಕಂಚಿ ನಿರಂಜನ ಕವಿ ವಿರಚಿತ ಕಂಚಿ ಪುರಾಣದಲ್ಲಿ ಕೂಡ ಈ ಪುಸ್ತಕದಲ್ಲಿ ಕೂಡ ಆ ವಿಷಯವನ್ನು ಬರೆಯಲಾಗಿದೆ. ಚೆನ್ನಾಗಿ ಎಲ್ಲ ಅಧ್ಯಯನ ಪೂರ್ವಕವಾಗಿ ರಿಸರ್ಚ್ ಓರಿಯೆಂಟೆಡ್ ಆಗಿ ಬರೆದಿದ್ದಾರೆ. ಚೆನ್ನಾಗಿದೆ ವಿಷಯ ಮಾಹಿತಿ ಅದರಲ್ಲಿ. ಈಗ ಆ ದೇವಿ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ ನೋಡಿ. ಇದು ಈ ಕಂಚಿ ಕಾಮಾಕ್ಷಿ ದೇವತಾ ವಿಗ್ರಹ, ಆದಿ ಕಾಮಾಕ್ಷಿ ಅಂತಾರೆ. ಈ ಪಾದದ ಪೀಠದಲ್ಲಿ ಆ ಮೂರು ತಲೆಗಳಿದಾವಲ್ವ, ಆ ಮೂರು ತಲೆಗಳೇ ಕಾಶಿ ರಾಜ ಆಗಿರುವಂತಹ ಧರ್ಮಪಾಲನ ಮೂರು ಜನ ಮಕ್ಕಳು. ಈ ಕಡೆ ನೋಡಿ ಶಂಕರಾಚಾರ್ಯರಿದ್ದಾರೆ, ಆ ದೇವಸ್ಥಾನ ರಾಜಗೋಪುರ ಕಾಣುತ್ತದೆ. ಮತ್ತೆ ದೇವಿಯ ಎಡಭಾಗದಲ್ಲಿ ವಿಶ್ವಕರ್ಮ ಹಾಗೂ ಗಾಯತ್ರಿ ಚಿತ್ರಗಳು ಕೂಡ ಹಾಕಿದ್ದಾರೆ. ಇದು ಆ ದೇವಸ್ಥಾನದವರು ಮಾಡಿರುವಂತಹ ಒಂದು ಕ್ಯಾಲೆಂಡರು, ಕೇಳಿದ್ದಕ್ಕೆ ಕೊಟ್ಟಿದ್ದಾರೆ. ಇನ್ನು ವಿಶೇಷವಾದ ಚೋದ್ಯ ಏನಂದರೆ, ನಾವು ಪ್ರಧಾನ ದೇವಸ್ಥಾನ ದರ್ಶನ ಮಾಡಿಕೊಂಡಾದ ಮೇಲೆ ಅಲ್ಲಿ ವಿಚಾರಣೆ ಮಾಡಿದ್ದೀವಿ, ಇಲ್ಲಿ ದೇವಿ ಪಾದದ ಹತ್ರ ತಲೆಗಳು ಇರುವಂತಹ ವಿಗ್ರಹ ಏಕೆ ನೀವು ಚೀಲೆಯಿಂದ ಮುಚ್ಚಿದ್ದೀರಾ ಅಂದರೆ, ಆ ವಿಗ್ರಹ ಇಲ್ಲಿಲ್ಲ, ಆ ಪಶ್ಚಿಮ ದ್ವಾರದ ಅಂದರೆ ದೇವಸ್ಥಾನ ಹಿಂಭಾಗ ಒಂದು ಇದೆ, ಅಲ್ಲಿ ಹೋಗಿ ನಿಮ್ಗೆ ನೀವು ಕೇಳಿರುವಂತಹ ವಿಗ್ರಹ ನೀವು ನೋಡ್ಬೋದು ಅಂತ ಹೇಳಿದ್ದಕ್ಕೆ ನಾವು ಹುಡ್ಕೊಂಡು ಹೋಗಿದ್ದೀವಿ. ಹುಡ್ಕೊಂಡಾದ್ಮೇಲೆ ಅಲ್ಲಿ ಒಂದು ಸಣ್ಣದಾದ ದೇವಸ್ಥಾನ ಇದೆ, ಆ ದೇವಸ್ಥಾನ ಕೂಡ ಚೆನ್ನಾಗಿದೆ ಆದರೆ ಚಿಕ್ಕದಾಗಿದೆ. ಅದರಲ್ಲಿ ಅವರು ಕೂಡ ಏನು ಮಾಡಿದ್ದಾರೆ ಅಂದರೆ ಸೀರೆ ಅಲಂಕಾರ ಮಾಡಿಬಿಟ್ಟು ಆ ಮೂರು ತಲೆಗಳು ಕಾಣದಂಗೆ ಮಾಡಿಬಿಟ್ಟಿದ್ದಾರೆ. ನಾನು ಅಚ್ಚರಿ ಕೇಳಿದ್ದೆ, ಇದೇ ಅಲ್ವಾ ಆದಿ ಕಾಮಾಕ್ಷಿ ಅಂದರೆ, ಹೌದು ಅಂತ ಹೇಳಿದ್ದಾರೆ. ಮತ್ತೆ ಪಾದದ ಹತ್ರ ಮೂರು ತಲೆಗಳು ಇರಬೇಕಲ್ವ, ಅದೇ ಯಾಕೆ ನೀವು ಮುಚ್ಚಿದ್ದೀರಾ ಅಂದರೆ ನಾವು ನೋಡಬೇಕಂದಾಗ ಆಯಿತು ಅಂದ್ಬಿಟ್ಟು ಅವರು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸೀರೆ ಅಲ್ಲಿ ತೊಲಗಿಸಿ ನಮಗೆ ಮೂರು ತಲೆಗಳನ್ನು ತೋರಿಸಿದ್ದಾರೆ. ತೋರಿಸಿದಾಗ ಅವರ ಬಗ್ಗೆ ಅವರೇ ಹೇಳ್ತಾರೆ, ನಾವು ಕೇಳಕ್ಕೆ ಪೂರ್ವನೇ ಅವ್ರು ಹೇಳ್ತಾರೆ ಏನಂದರೆ, ಅವರು ಕುಂಭ ನಿಕುಂಭ ಏನೇನೋ ಹೆಸರು ಹೇಳ್ಕೊಂಡು ಅವ್ರು ರಾಕ್ಷಸರಂತ ಏನೋ ಕತೆ ಹೇಳಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ನಾನು ಹೇಳಿದ್ದೆ, ನೀವು ಆ ಥರ ಸುಳ್ಳು ಕತೆಗಳು ಹೇಳೋಕ್ಕೂ ನೀವು ಪ್ರಯತ್ನ ಮಾಡಬೇಡಿ, ಇದರ ಚರಿತ್ರೆ ನನಗೆ ಗೊತ್ತಿದೆ ಅಂದ್ಬಿಟ್ಟು ನನ್ನ ಬಗ್ಗೆ ಸ್ವಲ್ಪ ಅವರಿಗೆ ವಿವರಿಸಿ ಆಮೇಲೆ ನಾನು ಅವ್ರಿಗೆ ಈ ಕಥೆಯನ್ನು ಹೇಳಿದ್ದೇನೆ. ಏನಂದರೆ ನಿಮಗೆ ಹೇಳ ಈಗ ಅವರು
ಕಾಶಿ ರಾಜ ಆಗಿರುವಂತಹ ವೈಶ್ವಕರ್ಮ ವಂಶಸ್ಥನಾದ ಧರ್ಮಪಾಲನ ಮಕ್ಕಳವರು. ಅವರು ರಾಜಕುಮಾರ ರಾಜಪುತ್ರರು ಅಂದರೆ ಯುವರಾಜರು ಹಾಗೂ ಶಿಲ್ಪಿಗಳು ಎಂದ ವಿಚಾರ ಹೇಳಿ ಆ ಕಥೆ ಕೂಡ ಸಂಪೂರ್ಣವಾಗಿ ಹೇಳಿದ್ದಕ್ಕೆ ಅವರು ನಾಚಿಕೆಯಿಂದ ತಲೆಬಗ್ಗಿಸಿಬಿಟ್ಟಿದ್ದಾರೆ. ಅಂದರೆ ಈಗ ಅವ್ರ ಉದ್ದೇಶ ನನಗೆ ಗೊತ್ತಾಯ್ತಲ್ವಾ, ಆದ್ದರಿಂದ ಅವ್ರು ನಾಚಿಕೆಯಿಂದ ತಲೆಬಗ್ಗಿಸಿ ಏನು ಮಾತಾಡಿದೆ ನನಗೆ ಗೌರವವಾಗಿ ನೋಡಿಕೊಂಡಿದ್ದಾರೆ ಅಷ್ಟೇ. ಅವರು ಏನು ನನಗೆ ಸನ್ಮಾನ ಮಾಡಿಲ್ಲ, ಆದರೆ ಗೌರವವಾಗಿ ಮಾತಾಡಿಸಿ ಎಲ್ಲ ತೋರಿಸಿದ್ದಾರೆ, ತೋರಿಸಿ ವಿಶೇಷವಾದ ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ. ಅದೇ ಏನಂದರೆ ಅವರು ದುಷ್ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ನೋಡಿ, ನಾನು ಹೇಳಕ್ಕೆ ಮುಂಚೆನೆ ನಾನು ಯಾರಂದ್ರೆ ಅವ್ರು ಗೊತ್ತಿಲ್ಲ, ನಾನೊಂದು ಸ್ಥಪತಿ ಒಂದು ಇತಿಹಾಸ ಸಂಶೋಧಕ ಅಂತ ಗೊತ್ತಿಲ್ಲದೆ ಅವರು ನನಗೂ ಕೂಡ ಆ ಸುಳ್ಳು ಕಥೆಯನ್ನು ಹೇಳಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪ್ರಯತ್ನ ಮಾಡೋದಕ್ಕೆ ಅವರಿಗೆ ಸ್ವಲ್ಪ ತಲೆಬಾಗುವ ಪರಿಸ್ಥಿತಿ ಉಂಟಾಗಿದೆ. ಅವರೇನಾಗಿದೆ ಈಗ ನಾನು ಹೇಳಿದ್ದಕ್ಕೆ ಅವರೆಲ್ಲ ಒಪ್ಕೊಂಡ್ರು, ಈ ಕರೆಕ್ಟೇ ನೀವು ಹೇಳಿದ್ದು ಸರಿ ಅಂತ. ಮತ್ತು ನಾನು ಅವ್ರ ಜೊತೆ ಜಾಸ್ತಿ ಡಿಸ್ಕಸ್ ಮಾಡೋಕೆ ಹೋಗಲಿ, ನಾನು ಹೇಳಿದ್ದು ಒಪ್ಕೊಂಡಿದ್ದಾರಲ್ವ. ಅವ್ರಿಗೂ ಭದ್ರತಾ ಅಭದ್ರತಾ ಭಾವದಿಂದ ಸಾವಿರಾರು ವರ್ಷಗಳಿಂದ ಅವ್ರು ಮಾಡಿದ ಕುತಂತನೇ ಇದು. ಅವರು ಹಣೆ ಬರ ಅವ್ರು ಬಿಟ್ಬಿಟ್ರು. ಈಗಲೂ ಕೂಡ ನಾವು ಈ ವಿಚಾರದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಅದು ಏನು ಆ ವಿಚಾರ, ಆ ಕಥೆ ಏನು, ಆ ಇತಿಹಾಸ ಏನೆಂಬುದನ್ನು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸೋಕೆ ಪ್ರಯತ್ನ ಮಾಡ್ತೇನೆ ಹೇಳಿ. ಆ ಕಾಲದಲ್ಲಿ ಸುಮಾರಾಗಿ 2ನೇ ಶತಮಾನ, ನಮ್ಮ ಇತಿಹಾಸ ಪ್ರಕಾರ 2ನೇ ಶತಮಾನ. ಈ ಪುಸ್ತಕದಲ್ಲಿ ಬರೆದಿರುವಂತಹ ಮಾಹಿತಿ ಪ್ರಕಾರ ಕ್ರಿಸ್ತಪೂರ್ವ 2550 ಇಸವಿ, ಅದು ಪರಶುರಾಮನ ಕಾಲ ಅಂತ ಹೇಳಿದ್ದಾರೆ. ಹನುಮಂತನ ಕಾಲ ಕ್ರಿಸ್ತಪೂರ್ವ 1950 ಹನುಮಂತನ ಕಾಲ, ಅಂದರೆ ರಾಮನ ಕಾಲ ಅಂತ ಅಂದಾಜು ಮಾಡಲಾಗಿದೆ. ಈ ರೀತಿ ಶ್ರೀಕೃಷ್ಣ ಪರಿಪಾಲನಾ ಕಾಲ 1500 ಕ್ರಿಸ್ತಪೂರ್ವ 1500 ಮುಂದೆ ಶ್ರೀಕೃಷ್ಣ ಬಂದಿದ್ದ ಅಂತ ಹೇಳಿದ್ದಾರೆ. ಈಗ ಈ ದೇವಶಿಲ್ಪಿಯಾಗಿರುವಂತಹ ಧರ್ಮಪಾಲನ ಕಾಲ ಕ್ರಿಸ್ತಪೂರ್ವ 2ನೇ ಶತಮಾನ, ಅಂದರೆ ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಈ ನಾನು ಏನು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಆ ಕಥೆಯನ್ನು ನಡೆಯ ಅದು ಆಗಿದೆ, ಉಲ್ಲೇಖ ಆಗಿದೆ ಆ ಶತಮಾನದಲ್ಲಿ. ಅಲ್ಲಿ ಏನಾಗಿದೆ ಅಂದರೆ ಒಂದು ಶಂಕರಾಚಾರ್ಯರು ಇರ್ತಾರೆ. ಶಂಕರಾಚಾರ್ಯರು ಇತಿಹಾಸ ಪ್ರಕಾರ ಇಬ್ಬರಿದ್ದಾರೆ. 2ನೇ ಶತಮಾನದಲ್ಲಿರುವಂತಹ ಜಗದ್ಗುರು ಶಂಕರಾಚಾರ್ಯರು ಮೂಲ ವಿಶ್ವಕರ್ಮ ವಂಶಸ್ಥರು, ಅವರೇ ಕಂಚಿಕಾಮಕೋಟಿ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ, ಮತ್ತು ಅದೇ ರೀತಿ ಚತುರಾಮನಾಯ ಮಠಗಳು ಕೂಡ ಸ್ಥಾಪನೆ ಮಾಡಿದ್ದಾರೆ. ಅವರು ದೇಶ ಪರ್ಯಟನ ಭಾಗವಾಗಿ ಕಾಶಿ ನಗರಕ್ಕೂ ಹೋಗುವುದು ನಮ್ಮೆಲ್ಲರಿಗೂ ಗೊತ್ತಿದೆ. ಆ ಕಾಶಿ ನಗರಕ್ಕೂ ಹೋಗುವಾಗ ಅಲ್ಲಿ ವೈಶ್ವಕರ್ಮನ ರಾಜನಾಗಿರುವಂತಹ ಧರ್ಮಪಾಲನು ಸಮರ್ಯಾದೆಯಿಂದ ಸಗೌರವವಾಗಿ ಪಾದಪೂಜೆಗಳನ್ನು ಮಾಡಿ ಈ ನಮ್ಮ ಶಂಕರಾಚಾರ್ಯನಿಗೆ ಆಧರಣೆ ಮಾಡಿ ಸಭೆಯಲ್ಲಿ ಕೂರಿಸಿ ಕುಶಲ ಪ್ರಶ್ನೆಗಳ ಕೇಳುತ್ತಾರೆ. ಆವಾಗ ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿರುವಂಥ ವಿಶೇಷವಾದ ವಸ್ತುಗಳು ಮತ್ತು ಅವರ ಅಂತಃಪುರದ ವಿಶೇಷಗಳನ್ನು ತೋರಿಸುವಾಗ ಅಲ್ಲಿರುವಂತಹ ಲೋಹದ ವಸ್ತುಗಳು ಮತ್ತು ಲೋಹದ ವಿಗ್ರಹಗಳಾಗಲಿ, ಪಂಚಲೋಹಗಳು, ಹಿತ್ತಾಳ, ತಾಮ್ರ, ಚಿನ್ನ, ಬೆಳ್ಳಿ ಮುಂತಾದ ಲೋಹಗಳನ್ನು ಬಳಸಿ ಅದರಲ್ಲಿ ಮಾಡಿರುವಂತಹ ಪಾತ್ರಗಳಾಗಲಿ ವಸ್ತುಗಳಾಗಲಿ ಇವೆಲ್ಲ ನೋಡಿ ಶಂಕರಾಚಾರ್ಯರು ತುಂಬ ಆಶ್ಚರ್ಯಪಟ್ಟು ಆನಂದ ವ್ಯಕ್ತಪಡಿಸ್ತಾರೆ. ನೋಡಿ ರಾಜರೇ, ಇದು ನಿಮ್ಮ ವೃತ್ತಿಯಾಗಿರುವುದರಿಂದ, ನೀವು ವಿಜ್ಞಾನಿಗಳಾಗಿರುವುದರಿಂದ ಪರಿಶೋಧನೆ ಮಾಡಿ ಈ ಲೋಹಗಳನ್ನು ಹೊರತಂದು ನೀವೆಲ್ಲ ಇಷ್ಟೆಲ್ಲ ಸಾಮಗ್ರಿಗಳನ್ನು ಮಾಡಿಕೊಂಡು ತುಂಬ ಚಂದವಾದ ಜೀವನವನ್ನು ನಡೆಸುತ್ತಿದ್ದೀರಿ. ಆದರೆ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ತಮಿಳುನಾಡಲ್ಲಿ ಈ ರೀತಿ ಅವಕಾಶ ಅವ್ರಿಗಿಲ್ಲ. ಆ ಶಿಲ್ಪಿಗಳ ಬರೀ ಕಲ್ಲಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ ಮತ್ತು ಮಣ್ಣಿನ ಮಡಕಗಳನ್ನು ಬಳಸ್ತಾ ಇದ್ದಾರೆ, ಆದರೆ ಲೋಹ ಪರಿಚಯವಿಲ್ಲ ಅಷ್ಟೊಂದು. ಆದ್ದರಿಂದ ನಿಮ್ಮ ಮಕ್ಕಳನ್ನೇ ನನ್ನ ಜೊತೆ ಆ ರಾಜ್ಯಕ್ಕೆ ಕಳಿಸಿಕೊಡಿ ದಯವಿಟ್ಟು. ಇದೇ ಲೋಹ ಪಾತ್ರೆಗಳು ಅಲ್ಲಿ ಕೂಡ ಉಪಯೋಗ ಬರೋ ರೀತಿ ನೀವು ದಯಪಾಲಿಸಬೇಕು ಅಂತ ಶಂಕರಾಚಾರ್ಯರು ಬೇಡಿದ ಮೇಲೆ ಅವರು ಮಾತು ಆ ಯತೀಂದ್ರರ ಮಾತ್ರದಿಗೆ ದಾಟದೆ ಗೌರವ ಕೊಟ್ಟು ಹಾಗೆ ಆಗಲಿ ಅನ್ಬಿಟ್ಟು ಶಂಕರಾಚಾರ್ಯರ ಜೊತೆಗೆ ಅವರು 3 ಜನ ಮಕ್ಕಳು, ಅಂದರೆ ಒಟ್ಟು ಅವರು 4 ಜನ ಮಕ್ಕಳು ಇರ್ತಾರೆ. ಅವ್ರ ಹೆಸರುಗಳು ಭದ್ರಸೇನ, ರುದ್ರಸೇನ, ಇಂದ್ರಸೇನ, ಸುಸೇನ ಎಂಬ 4 ಜನ ಮಕ್ಕಳಲ್ಲಿ ಮೊದಲನೇ 3 ಜನ ಅದರ ಭದ್ರಸೇನ, ರುದ್ರಸೇನ, ಇಂದ್ರಸೇನ. ಆ 3 ಜನ ಯುವರಾಜರಿಗೆ ಶಂಕರಾಚಾರ್ಯರ ಜೊತೆ
ಈ ಕಾಂಚಿಪುರಂಗೆ ಕಲಿಸ್ಕೊಡ್ತಾರೆ. ಕಲಿಸಿಕೊಟ್ಟಿದ್ದಾಗ ಈ ಶಂಕರಾಚಾರ್ಯರು ಆ ಚೋಳರಾಜನಿಗೆ, ಚೋಳರಾಜ ಅಲ್ಲಿ ಆಡಳಿತ ನಡೆಸ್ತಾ ಇರ್ತಾನೆ, ಆ ಚೋಳರಾಜನಿಗೆ ದರ್ಬಾರಿಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿದಾಗ ಅವರು ಕೂಡ ಬಹಳ ಸಂತೋಷದಿಂದ ಸಪರ್ಯಗಳು ಮಾಡಿ ಅವರು ರಾಜ ಮರ್ಯಾದೆಯನ್ನು ಕೊಟ್ಟು ಅವರಿಗೆ ವಿಶೇಷವಾದ ಏರ್ಪಾಟು ಮಾಡಿ ಆ ರಾಜಬೀದಿಯಲ್ಲೇ ಒಂದು ಕಾರ್ಖಾನೆ ಮಾಡಿಸಿಕೊಡ್ತಾರೆ. ಇವರು ಕೇಳಿದಂತಹ ಎಲ್ಲ ಅಂಶಗಳನ್ನು ತುಂಬಿಕೊಟ್ಟಿರುವಂತಹ ಕಾರ್ಖಾನೆ ಮಾಡಿಕೊಡ್ತಾರೆ. ಅಲ್ಲಿ ಇವರು ಆ ಶಿಲ್ಪಗಳನ್ನು, ಲೋಹದ ಶಿಲ್ಪಗಳನ್ನು ಪ್ರಾರಂಭ ಮಾಡಿ ಒಂದೊಂದು ಪ್ರದರ್ಶನಕ್ಕಿಟ್ಟು ಅವರು ಆ ರಾಜ್ಯದಲ್ಲಿ ಈ ಲೋಹ ಪಾತ್ರೆಗಳು, ಲೋಹ ವಸ್ತುಗಳು, ಕವಚಗಳು ಇಂಥದ್ದು ಮುಂತಾದ ಎಲ್ಲ ವಸ್ತುಗಳನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಇದೇ ಹಾದಿಯಲ್ಲಿ ಅವರು ಕಂಚಿನಲ್ಲಿ ಒಂದು ಕನ್ನಡಿ ಮಾಡ್ತಾರೆ. ಆ ಕಂಚಿನ ಕನ್ನಡಿಯನ್ನು ಮಾಡಿ ಬಹಳ ಸುಂದರವಾದ ಒಂದು ಕೆತ್ತನೆ ಇರುತ್ತೆ, ಮಧ್ಯದಲ್ಲಿ ಕನ್ನಡಿ ಇರುತ್ತೆ, ಅದಕ್ಕೆ ಕೈಯಲ್ಲಿ ಹಿಡ್ಕೊಂಡಂತಹ ಹ್ಯಾಂಡಲ್ ಇರುತ್ತೆ, ಅದು ಎಲ್ಲ ಕೂಡ ತುಂಬ ಸುಂದರವಾಗಿರುತ್ತದೆ. ಅದು ಬೀದಿಯಲ್ಲಿ, ರಾಜಬೀದಿಯಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಅದೇ ಸಂದರ್ಭದಲ್ಲಿ ಆ ಯುವರಾಣಿ ಅಂದರೆ ಆ ಚೋಳರಾಜನ ಮಗಳು ವಿಹಾರ ಯಾತ್ರೆಗೆ ಬರ್ತಾರೆ. ಬಂದಾಗ, ಹೊರಬಂದಾಗ ಅವರು ಆ ರಥದಿಂದ ನೋಡ್ತಾರೆ. ನೋಡಿದ ತಕ್ಷಣ ಕನ್ನಡಿಯನ್ನು ಆಕರ್ಷಣ ಆಗಿ ಆ ಕನ್ನಡಿಯ ಸುಂದರತ್ವಕ್ಕೆ ಮುಗ್ಧಲಾಗಿ ಅದು ನನಗೆ ಬೇಕು ಅಂತ, ನಾನು ತಗೊಂತೀನಿ ಅಂತ ಅವರ ಅಧಿಕಾರದಿಂದ ಹೇಳ್ತಾರೆ. ಹೇಳುವಾಗ ನಮ್ಗೆ ಅದು ಮೂಲ್ಯ ಕೊಡಬೇಕಾಗುತ್ತೆ ಅಂತ ಇವರು ಕೇಳ್ತಾರೆ. ಆಯಿತು, ನಿಮ್ಗೆ ಎಷ್ಟು ಮೂಲ್ಯ ಬೇಕೋ ನಮ್ಮ ತಂದೆಗೆ ನಿಮ್ಗೆ ಕಲಿಸ್ಕೊಡ್ತಾರೆ ಅಂತ ಹೇಳಿ ಅದನ್ನು ಅವರು ಹೋದಾಗ ತಕ್ಕಂತೆ ಅವ್ರು ತಗೊಂಡೋಗ್ತಾರೆ. ತಗೊಂಡೋಗ್ದಾಗ ಒಂದು ವಾರ ಆದರೂ ಕೂಡ ಆ ವಸ್ತುದ ಮೂಲ್ಯ ಅವ್ರಿಗೆ ಬರಲ್ಲ. ಆವಾಗ ಇವರು ಒಂದು ವರ್ತಮಾನ ಕಲಿಸ್ತಾರೆ ರಾಜ ದರ್ಬಾರ್ಗೆ, ನಾವು ಮಾಡಿರುವಂತಹ ಕಂಚಿನ ಕನ್ನಡಿಯ ಮೂಲ್ಯವನ್ನು ನೀವು ಕರೆಸಬೇಕು ಅಂತ ಮಾಹಿತಿ ಕೊಡ್ತಾರೆ. ಆ ಕೊಟ್ಟಿದಾಗ ಆ ಮಂತ್ರಿ ನೋಡ್ಬಿಟ್ಟು ಅವರು ಸ್ವಲ್ಪ ದುರಹಂಕಾರದಿಂದ, ನಾವೇನು ನಮ್ಮ ರಾಜ್ಯದಲ್ಲಿ ಇವರು ಬಂದು ಜೀವನ ಮಾಡ್ತಾ ಇದ್ದಾರೆ, ಇವ್ರಿಗೆ ನಾವು ಒಂದು ವಸ್ತು ತಗೊಂಡಿದ್ದಾಗ ಅವ್ರ ಮೂಲ್ಯ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅವರು ದುರಹಂಕಾರದಿಂದ ಯೋಚನೆ ಮಾಡಿ ಅವ್ರು ವರ್ತಮಾನ ಕೊಡಲ್ಲ. ಅದಕ್ಕೆ ಮತ್ತೆ ಇವರು ಮತ್ತೆ ಇನ್ನೊಂದು ವರ್ತಮಾನ ಕಲಿಸ್ತಾರೆ, ಅದಕ್ಕೂ ಅವರು ಉತ್ತರಿಸಿಲ್ಲ. ಮತ್ತೆ ಮೂರನೇ ಸತಿ ಕೂಡ ಇವರು ವರ್ತಮಾನ ಕಲಿಸ್ತಾರೆ, ನಮ್ಮ ಮೂಲ್ಯ ನೀವು ಪೇ ಮಾಡಬೇಕಂತ. ಅದಕ್ಕೂ ಅವರು ವರ್ತಮಾನ ಕೊಡದೆ ಅವರು ಸಿಟ್ಟಿಗೆ ಏನು ಮಾಡ್ತಾರೆ, ಇವರು ನಮ್ಮನ್ನು ಅವಮಾನ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೆ ಇವನ್ನ ಸಾಯಿಸ್ಬಿಡ್ಬೇಕು ಎಂದ ಕುತಂತ್ರದಿಂದ ಯೋಚನೆ ಮಾಡಿ ಕೆಲವರು ವೀರರನ್ನು ಇವರ ಮೇಲಕ್ಕೆ ಕಲಿಸ್ಕೊಡ್ತಾರೆ. ಇವರು ರಾಜಪುತ್ರರು ಎಲ್ಲ ವಿದ್ಯೆಗಳಲ್ಲಿ ಸಂಪೂರ್ಣ ನಿಷ್ಣಾತರಾಗಿರುವಂತಹ ಯುವರಾಜರು. ಆದ್ದರಿಂದ ಇವರಿಗೆ ಶಿಲ್ಪವಿದ್ಯೆ ಗೊತ್ತಿರುತ್ತೆ, ವೇದವಿದ್ಯೆಗಳು ಗೊತ್ತಿರುತ್ತೆ, ಎಲ್ಲ ಯಂತ್ರ ತಂತ್ರ ವಿದ್ಯೆಗಳು ಗೊತ್ತಿರುತ್ತೆ, ಯುದ್ಧ ವಿದ್ಯೆಗಳು ಕೂಡ ಇವರಿಗೆ ಮೀರಿದವರು ಇಲ್ಲ ಎಂದೇ ಹೇಳಬೇಕು. ಏಕೆಂದರೆ ಅವರು ಏಮರಿಸಿ ಸಾಯಿಸೋಕೆ ಬಂದರೂ ಕೂಡ ಇವರು ಅವ್ರನ್ನ ಎದುರಿಸಿ ಹೋರಾಡಿ ಅವ್ರನ್ನೆಲ್ಲ ಸಾಯಿಸ್ತಾ ಇರ್ತಾರೆ. ಅವರು ಇದೇ ರೀತಿ ಇವರ ಮೇಲೆ ಮೂರು ಸತಿ ಅಟ್ಯಾಕ್ ಮಾಡಿಸ್ತಾರೆ. ಅಂದರೆ ಇವರು ಸಾಯಿಸೋಕ್ಕೆ ಕರೆಸೋದು, ಅವರನ್ನ ಇವರೇ ಸಾಯಿಸೋದು. ಯಾರು ಈ ಭದ್ರಸೇನ, ರುದ್ರಸೇನ, ಇಂದ್ರಸೇನ ಈ ಮೂರು ಜನ ಅವ್ರ ಈ ಮಂತ್ರಿ ಯಾರ್ಯಾರಕ್ಕೆ ಕರೆಸ್ತಾ ಇರ್ತಾರೋ ಅವ್ರಿಗೆ ಸಾಯಿಸ್ತಾ ಇರ್ತಾರೆ. ಕೊನೆ ಸತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀರರನ್ನು ಕರೆಸ್ತಾರೆ, ಎಲ್ಲರಿಗೂ ಕೂಡ ಇವರು ಸಾಯಿಸ್ಬಿಡ್ತಾರೆ. ಆಗ ಗೊತ್ತಾಗ್ತದೆ ಅವರಿಗೆ, ಇವರು ಸಾಮಾನ್ಯರಲ್ಲ, ಇವರು ರಾಜನ ಮಕ್ಕಳಲ್ವಾ, ಇವರು ಎಲ್ಲ ಯುದ್ಧವಿದ್ಯೆಗಳಲ್ಲಿ ಇವರನ್ನು ಜಯಿಸೋಕ್ಕಾಗಲ್ಲ, ನಾವು ಎದುರಿನಲ್ಲದೆ ಅವ್ರು ನಾವು ಕುತಂತ್ರ ಮಾಡಿ ಇವ್ರನ್ನ ಸಾಯಿಸಬೇಕು ಕುಟ್ಲೋಪಾಯದಿಂದ ಅಂದ್ಬಿಟ್ಟು ಒಂದು ದುಷ್ಟ ಕುಟ್ಲ ಉಪಾಯವನ್ನು ಪನ್ನಿ ಅವ್ರು ಏನು ಮಾಡ್ತಾರೆ, ವರ್ತಮಾನ ಕಲಿಸ್ತಾರೆ. ನಮ್ಮದು ತಪ್ಪಾಗಿದೆ, ಕ್ಷಮಿಸಿ, ನಮ್ಮ ಅಜ್ಞಾನಕ್ಕೆ ಮನ್ನಿಸಬೇಕು, ನೀವು ನಿಮ್ಮ ಏನು ಆ ವಸ್ತುವಿನ ಮಜೂರಿ ಇದೆ ಅದು ನಾವು ಕೊಡ್ತೀವಿ, ದಯವಿಟ್ಟು ನಮ್ಮ ಅಂತಃಪುರಕ್ಕೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥನೆ ಮಾಡುತ್ತಿದ್ದೆ ಅಂತ ಒಂದು ವರ್ತಮಾನ ಕಲಿಸಿದಾಗ ಇವರು ಆಯಿತು, ಮಂತ್ರಿಗೆ ಬುದ್ಧಿ ಬಂತು ಅನ್ನೋ ಅಂತ, ರಾಜನಿಗೆ ಬುದ್ಧಿ ಬಂತು ಅಂದ್ಬಿಟ್ಟು ಇವರು ಅಂದ್ಕೊಂಡಿದ್ದೇನೆಂದರೆ ರಾಜ ಈ ಥರ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದಾರೆ. ಆದರೆ ಆ ಮಂತ್ರಿ ಮಾಡ್ತಾ ಇರೋದಿದ್ದಲ್ಲ, ಈ ವಿಚಾರ ರಾಜನಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಇವರು ಹೋಗ್ತಾರೆ. ಹೋದಾಗ ಆಯಿತು, ನೀವು ಶಿಲ್ಪಕರ್ಮ ಮಾಡುತ್ತಾ ಬಂದಿದ್ದೀರಿ, ಬೆವರೆಲ್ಲ ಇದಾಗಿದೆ, ಅದರಿಂದ ನೀವು ಆ ಕೋಣೆರೆ ಅಂದರೆ ಪುಷ್ಕರಿನಲ್ಲಿ ಸ್ನಾನ ಮಾಡಿ ಅಂತ ಕಲಿಸ್ಕೊಡ್ತಾರೆ. ಕಲಿಸ್ಕೊಟ್ಟಿದಾಗ ಇವರು ಆ ಕತ್ತಿ ಎಲ್ಲ ಇರುತ್ತಲ್ಲ, ಖಡ್ಗಗಳು ಇರ್ತಾವಲ್ವ, ಅವೆಲ್ಲ ಅತ್ತಿ ತಂಡದಲ್ಲಿಟ್ಟು ಇವರು ನೀರೊಳಕ್ಕೆ ಇಳಿದ ತಕ್ಷಣ ಮೊದಲಿಗೆ ಮಂತ್ರಿ ಪ್ಲ್ಯಾನಿಂದ ಮಂತ್ರಿ ಪೂರ್ವಭಾವಿಯಾಗಿ ಅಲ್ಲಿ ನೀರಲ್ಲಿ ಮುಳುಗಿರುವಂತಹ ವೀರರು ಬಂದು ಮೇಲೆಗೆದ್ದು ಬಂದು ಇವ್ರು ಮೂರು ಜನಕ್ಕೂ ಶಿರಚ್ಛೇದ ಮಾಡಿಬಿಡ್ತಾರೆ, ತಲೆ ಕತ್ತರಿಸ್ಬಿಡ್ತಾರೆ. ಆಗ ಏನಾಗುತ್ತೆ, ಆ ಬಾಡಿಗಳು ಅಂದರೆ ಶರೀರಗಳು ನೀರಲ್ಲಿ ಬೀಳ್ತವೆ.
ಆದರೆ ಈ ತಲೆಗಳು ಮಾತ್ರ ಗಾಳಿಯಲ್ಲಿ ಹಾರಾಡುತ್ತಾ ನಗುನಗುತ್ತಾ ಹೋಗ್ತಾ ಇರ್ತಾರೆ, ರಾಜ್ಯ ಎಲ್ಲ ಪರಿಭ್ರಮಣ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಜನರು ಭಯಭ್ರಾಂತರಾಗ್ತಾರೆ, ಇದೇನಪ್ಪ ಕಾಶಿರಾಜನ ಮಕ್ಕಳು ವಿಶ್ವಕರ್ಮ ಬ್ರಾಹ್ಮಣರು ಅವರು ಬಂದು ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕಂತ ಇಷ್ಟೆಲ್ಲ ಉಪಕಾರ ಮಾಡ್ತಾ ಇದ್ದಾಗ ಅವ್ರಿಗೆ ಅಪಕಾರ ಮಾಡಿ ಈ ರೀತಿ ಅವನ್ನ ಹತ್ಯೆ ಮಾಡಿದ್ದಾರೆ, ಇವರಿಗೆ ನಮ್ಮ ರಾಜ್ಯಕ್ಕೆ ಏನು ಉಪದ್ರವ ಬಂದ್ಬಿಡ್ತದೆ ಅಂತ ಅವರೆಲ್ಲ ಎದುರ್ತಾ ಇರ್ತಾರೆ. ಇದಕ್ಕೆ ಎಲ್ಲ ಜ್ಯೋತಿಷರ ಕರೆದು ಏನಾಗಿದೆ ಏನಾಗುತ್ತೆ ಅಂದ್ರೆ ಅವರು ಕೂಡ ಉಪದ್ರವ ಇದೆ, ಇದು ತಪ್ಪಿಸಕ್ಕಾಗಲ್ಲ, ನೀವು ಬ್ರಹ್ಮಹತ್ಯೆ ಮಾಡಿದ್ರಂತ ರಾಜನಿಗೆ ಹೇಳ್ತಾರೆ. ಇದೆಲ್ಲ ಆಗ್ತಾ ಇರೋದಾಗಲೇ ಇವ್ರ ಜೊತೆ ಬಂದಿರುವಂತಹ ಇವರ ಸಹಚರಿಗಳು ಇರ್ತಾರಲ್ವಾ ಕಾಶಿರಾಜನ ಅಂದ್ರೆ ಕಾಶಿರಾಜ್ಯದಿಂದ ಬಂದಿರುವಂತಹ ಅವರು ಇಮಿಡಿಯೇಟ್ ಓಡಿ ಹೋಗಿ ಕಾಶಿರಾಜನಿಗೆ ಹೇಳ್ಬಿಡ್ತಾರೆ, ನಿಮ್ಮ ಮಕ್ಕಳನ್ನ ಅನ್ಯಾಯವಾಗಿ ಸಾಯಿಸಿದ್ದಾರೆ, ಹತ್ಯೆ ಮಾಡಿದ್ದಾರೆ ಕಂಚಿರಾಜನ ಕಾಂಚೀಪುರಂ ಅವರು ಅಂತ ಹೇಳ್ಬಿಟ್ಟಿದಾಗ ಅವರು ಉಗ್ರ ನರಸಿಂಹನಂತೆ ಕ್ರೋಧದಿಂದ 100,00,000 ಸೈನ್ಯ ಸಮೀಕರಣ ಮಾಡಿಕೊಂಡು ಅವರ ಸೈನ್ಯ ಜೊತೆ ಯುದ್ಧಕ್ಕೆ ಬಂದು ಈ ಕಾಂಚೀಪುರವನ್ನು ಸೋಲಿಸಿ ಮೊದಲಿಗೆ ಮಂತ್ರಿಯನ್ನು ಹತ್ಯೆ ಮಾಡಿಬಿಡ್ತಾರೆ, ಮಂತ್ರಿಯನ್ನು ಕೊಲ್ತಾರೆ. ನಂತರ ರಾಜನಿಗೂ ಬಡೆ ಹಿಡಿದು ಜುಟ್ಟು ಹಿಡ್ಕೊಂಡು ಶಿರಚ್ಛೇದ ಮಾಡುವಂತ ಸಂದರ್ಭದಲ್ಲಿ ಆಗ ಕಂಚಿ ಕಾಮಾಕ್ಷಿ ಬಂದು, ಹೇ ರಾಜನ್ ನಿಲ್ಲು ನಿಲ್ಲು, ಅವರು ಈ ರಾಜನಿಗೆ ಏನು ಗೊತ್ತಿಲ್ಲ, ಅವರ ಅಪರಾಧಿ ಅಲ್ಲ, ಅಪರಾಧಿ ಆಗಿರುವಂತಹ ಮಂತ್ರಿಯನ್ನು ನೀವು ಆಲ್ರೆಡಿ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದೀರಿ, ಆದ್ರಿಂದ ಈ ರಾಜನಿಗೆ ಏನು ಇದಕ್ಕೆ ಸಂಬಂಧ ಇಲ್ಲ, ನಿಮ್ಮ ಮಕ್ಕಳನ್ನು ನಾನು ಕಾಪಾಡಿದ್ದೀನಿ, ನನ್ನ ಹತ್ರ ಇದ್ದಾರೆ ಅಂದ್ಬಿಟ್ಟು ಅವರು ಹೆಸರುಗಳಲ್ಲಿ ಇಟ್ಬಿಟ್ಟು ಕರೀತಾರೆ. ಯಾರು? ಕಂಚಿ ಕಾಮಾಕ್ಷಿ ಕರೆದಾಗ, ರುದ್ರಸೇನ, ಭದ್ರಸೇನ, ಇಂದ್ರಸೇನ ಅಂತ ಕರೆದಾಗ ಅವರು ಆ ದೇವ ಗರ್ಭಾಲಯದಿಂದ ಬರ್ತಾರೆ, ಹೊರಬರ್ತಾರೆ. ಹೊರಬಂದಾಗ ಆವಾಗ ಈ ರಾಜ ಮತ್ತು ಆ 3 ಜನ ಯುವರಾಜರು ಸೇರಿ ಆ ದೇವಿಯನ್ನು ಕಂಚಿ ಕಾಮಾಕ್ಷಿಯನ್ನು ಸ್ತುತಿ ಮಾಡ್ತಾರೆ. ಸ್ತುತಿ ಮಾಡಿದಾಗ ಆ ದೇವಿ ಪ್ರಸನ್ನರಾಗಿ ಇವರಿಗೆ ವಾಗ್ದಾನ ಮಾಡ್ತಾರೆ, ಇವತ್ತಿಂದ ಈ ದಿವಸದಿಂದ ನಾನು ವಿಶ್ವಕರ್ಮ ವಂಶ ಬ್ರಾಹ್ಮಣರಾಗಿ ಶಿಲ್ಪಿಗಳಿಗೆ ನಾನು ಕುಲದೇವತೆಯಾಗಿ ನಿಮ್ಮನ್ನು ಕಾಪಾಡಿಕೊಳ್ಳುತ್ತೇನೆ, ನನ್ನನ್ನು ಯಾರು ಪೂಜೆ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಎಲ್ಲ ರೀತಿ ಸಹಾಯ ಮಾಡುತ್ತಾ ಯಾವುದೇ ತೊಂದರೆ ಇಲ್ಲದಂತೆ ನಾನು ನೋಡಿಕೊಂಡು ಕಾಪಾಡಿಕೊಳ್ತೀನಿ ಎಂದು ಆ ತಾಯಿ ವಾಗ್ದಾನ ಮಾಡ್ತಾರೆ. ಆವತ್ತಿಂದನೇ ನಮಗೆ ಕಂಚಿ ಕಾಮಾಕ್ಷಿ ಕುಲದೇವತ ಎಂದು ನಮ್ಮ ಇಡೀ ಭಾರತ ವರ್ಷದ ಎಲ್ಲ ವಿಶ್ವಕರ್ಮ ವಂಶಿಕರು ಕೂಡ ಕಂಚಿ ಕಾಮಾಕ್ಷಿ ಅಂತ ಆಂಧ್ರ, ತೆಲಂಗಾಣ ಹಾಗೂ ಮತ್ತೆ ತಮಿಳುನಾಡು ರಾಜ್ಯಗಳಲ್ಲಿ ಆರಾಧನೆ ಮಾಡ್ತಾರೆ. ಕರ್ನಾಟಕ ಮುಂತಾದ ರಾಜ್ಯಗಳಲ್ಲಿ ಕಾಳಿಕಾದೇವಿ, ಕಾಳಿಕಾಂಬ ಅಂತ ಹೆಸರಲ್ಲಿ ಆರಾಧನೆ ಮಾಡ್ತಾರೆ. ಇದು ಕಂಚಿ ಕಾಮಾಕ್ಷಿಯ ಉದಂತ. ಈ ಕಥೆಯನ್ನು ನಾನು ಅವ್ರಿಗೆ ಹೇಳಿದ ಮೇಲೆ ಅವ್ರಿಗೂ ಗೊತ್ತಿದ್ದು ಈ ರೀತಿ ಸುಳ್ಳು ಕಥೆ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಅವರು ತಿಳ್ಕೊಂಡು ನಾಚಿಕೆಯಿಂದ ತಲೆಬಗ್ಸಿದ್ದಾರೆ. ಇದು ಅವರು ಮಾಡ್ತಿರುವಂತಹ ಇದೊಂದು ಉದಾಹರಣೆ ವಿಶ್ವಕರ್ಮ ವಂಶ ಬ್ರಾಹ್ಮಣರಿಗೆ ಆಗುತ್ತಿರುವ ಅನ್ಯಾಯಗಳಿಗೆ ಇದೊಂದು ಉದಾಹರಣೆ. ಯಾಕೆಂದರೆ ಮೂಲ ದೇವಸ್ಥಾನದಲ್ಲಿರುವಂಥ ವಿಗ್ರಹವನ್ನು ಯಾಕೆ ತೆಗೆದು ಚೆನ್ನಾಗಿ ಲಕ್ಷಣವಾಗಿ ಅತಿ ಸುಂದರವಾಗಿರುವಂತಹ ವಿಗ್ರಹವನ್ನು ತೆಗೆದು ಆ ಹಿಂದುಗಡೆ ಒಂದು ಸಣ್ಣ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಅಗತ್ಯ ಏನಿತ್ತು? ಅದು ಶಾಸ್ತ್ರ ವಿರುದ್ಧ ಕೂಡ ಅಲ್ವಾ? ಶಾಸ್ತ್ರ ವಿರುದ್ಧ, ಶಿಲ್ಪಶಾಸ್ತ್ರ ವಿರುದ್ಧವಾಗಿ ಇವರು ಮಾಡಿದ್ದಾರೆ. ಇದೇ ರೀತಿ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಈ ಸಂದರ್ಭ ತಕ್ಕಂಗೆ ನಾನು ಪ್ರತ್ಯಕ್ಷವಾಗಿ ಹೋಗಿ ಈ ನೋಡಿಕೊಂಡು ಈ ವಿಚಾರವನ್ನು ನಿಮ್ಗೆಲ್ಲರಿಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಆ ಕಂಚಿ ಕಾಮಾಕ್ಷಿಯನ್ನು ದರ್ಶನ ಮಾಡಿಕೊಂಡು ಕುಲದೇವತೆ ಅನುಗ್ರಹ ಪ್ರಾಪ್ತರಾಗಬೇಕೆಂದು ಎಲ್ಲರಿಗೂ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮೋ ವಿಶ್ವಕರ್ಮನೇ.